ಐಸ್ಟಾಲ್ಗೆ ಹೋದೆ, ಅಲ್ಲಿ ಅವ್ರು ಹೇಳೋದು ಸರ್ ಸ್ಟಾಕ್ ಇಲ್ಲ. ಮಂಗಳೂರಿಗೆ ಬಂತು ಮೊಬೈಲು, ಮಂಗಳೂರಿಗೆ ಬಂದಾದಮೇಲೆ ಅಲ್ಲಿಂದ ಐಫೋನ್ 15 ಪ್ರೊ ಮ್ಯಾಕ್ಸ್ನ ಸೆಲ್ಫ್ ಗಿಫ್ಟಿಂಗ್ ಮಾಡಿಸಿದ್ದೀನಿ. ಏನು ಹೇಳಿ? ಸೊ ಅದಕ್ಕೋಸ್ಕರ ಈ ಲೆನ್ಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ನಾನು ಇನ್ನೂ ಹಾಕ್ಸಕ್ಕೆ ಹೋಗಿಲ್ಲ. ನೀವೆಲ್ಲ ಪಾರ್ಟಿ ಗಿಟಿ ಮುಗಿಸ್ಕೊಂಡು ಫುಲ್ ಎಲ್ಲ ಟೈಟಾಗಿ ಮಲ್ಕೊಂಡು ಎಲ್ಲ ಆರಾಮ್ಸೆ ಇರ್ತಾರೆ. ಇನ್ನೂ ಎಷ್ಟೋ ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ಮತ್ತೊಂದು ದಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಸುಖ, ಸಂತೋಷ, ನೆಮ್ಮದಿ, ದುಡ್ಡು ಜೊತೆಗೆ ಆರೋಗ್ಯ ಎಲ್ಲರಿಗೂ ಯಥೇಚ್ಛವಾಗಿ ನೀಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಓಕೆ, ಸ್ಪೆಷಲ್ ಏನಪ್ಪ ಗೊತ್ತಾ? ನೀವೆಲ್ಲ ತಂಬ್ಲೈನ್ ನೋಡಿದ್ದೀರಾ, ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಅಂತಂದರೆ, ಐಫೋನ್ 15 ಪ್ರೋ ಮ್ಯಾಕ್ಸ್ 512 GB. ಹೂ, ನಾನು ಇಲ್ಲಿವರೆಗೂ ಯೂಸ್ ಮಾಡಿರೋ ಮೊಬೈಲ್ಗಳಲ್ಲಿ ಹೈಯೆಸ್ಟ್ ಸ್ಟೋರೇಜ್ ಇದೇನೆ. ಲಾಸ್ಟ್ ಅಂದು 256 GB ನಾನು ಯೂಸ್ ಮಾಡ್ತಿದ್ದೆ, ಈಗ 512 GB ತರಿಸಿದ್ದೀನಿ. ಇದು ಹೆಂಗೇನೇನಾಯಿತು ಅಂತಂದರೆ, ನಾನು ರೆಗ್ಯುಲರ್ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ ರೆಗ್ಯುಲರಾಗಿ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಸೊ ಅದು ನನಗೆ ತುಂಬ ಇಷ್ಟ ಆ್ಯಕ್ಚುಲಿ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ ಚೇಂಜ್ ಮಾಡ್ತಿರ್ಬೇಕು ಅನ್ನೋದು ನಂಗೆ ಸಖತ್ ಆಸೆ. ಸೊ 13 Pro Max ಇತ್ತು, 13 Pro ಇತ್ತು, 256 GB. ಅದನ್ನು ಸೇಲ್ ಮಾಡಿ ಈಗ ಐಫೋನ್ 15 Pro Max ಸೆಲ್ಫ್ ಗಿಫ್ಟಿಂಗ್ ಮಾಡಿಸಿದ್ದೀನಿ. ಏನು ಹೇಳಿ? ಸೆಲ್ಫ್ ಗಿಫ್ಟಿಂಗ್. ನಿಮ್ಮನ್ನು ನೀವು ತುಂಬ ಪ್ರೀತಿಸ್ಬೇಕು, ಆವಾಗಲೇ ಜೀವನ ಹ್ಯಾಪಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಸೆಲ್ಫ್ ಗಿಫ್ಟಿಂಗ್ ಮಾಡಿದ್ದೀನಿ. ಅದೇ ಐಫೋನ್ 15 Pro Max 512 GB. ಸೊ ಇದನ್ನು ನಾನು UAE ಇಂದ ತರಿಸಿದ್ದು. ಯಾಕೆ ಅಂತಂದರೆ, ಇಲ್ಲಿ ಎಷ್ಟೋ ಕಡೆ ಆರ್ಡ್ರು ಮಾಡಿದೆ, ಒಂದ್ಸಲಿ ಫಸ್ಟ್ ಆರ್ಡ್ರು ಮಾಡಿದೆ, ಕ್ಯಾನ್ಸಲ್ ಮಾಡಿದೆ, ಅದಾದಮೇಲೆ ಏನೋ ಟೆಕ್ನಿಕಲಿ ರೀಸನ್ಸ್ ಇತ್ತು, ಚೆನ್ನಾಗಿಲ್ಲ ಅದು ಇದು ಅಂತೆಲ್ಲ ಏನೇನೋ ಇತ್ತು. ನಾನೊಂದು ಅಷ್ಟೆಲ್ಲ ರಿಸರ್ಚ್ ಮಾಡಿ ಓಕೆ ಕೊನೆಯದಾಗಿ ಫೈನಲಿ ಬುಕ್ ಮಾಡೋಣ ಅಂತ ಬೆಂಗಳೂರು ಒಂದು ಶಾಪ್ಗೆ ಹೋದೆ, ಐಸ್ಟಾಲ್ಗೆ ಹೋದೆ. ಅಲ್ಲಿ ಅವ್ರು ಹೇಳೋದು ಸರ್ ಸ್ಟಾಕ್ ಇಲ್ಲ, ಇಂಡ್ಯಾದಲ್ಲೆಲ್ಲೂ ಸ್ಟಾಕ್ ಇಲ್ಲ. ನಾನು ಇಂಡ್ಯಾದಲ್ಲೇ ಸ್ಟಾಕ್ ಇಲ್ವ ಏನು ಹೇಳ್ತಾನೆ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಆಮೇಲೆ ಏನೂ ತಲೆ ಕೆಡಿಸ್ಕೊಳೋಕ್ಕಾಗಲಿಲ್ಲ. ಅದಾದಮೇಲೆ ನನ್ನ ಫ್ರೆಂಡು ಪ್ರದೀಪ್ ಗೌಡ ಅಂತ, PG ವ್ಲಾಗ್ಸ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಇದೆ, ಮತ್ತು ನಾನು ಅವನು ಜೊತೆಗೆ ಸುವರ್ಣ ನ್ಯೂಸಲ್ಲಿ ಕೆಲಸ ಮಾಡ್ತಾಯಿದ್ವಿ. ಸೊ ಆವಾಗ ನನಗೆ ಪರಿಚಯ ಆದವನು, ಆಲ್ಮೋಸ್ಟ್ ಅರೌಂಡ್ ಇವಾಗ 14 ಇಯರ್ಸಿಂದ ಫ್ರೆಂಡ್ಸ್ ನಾವು. ಅವನು ಹೇಳ್ದ, ಮಗ ನಿನಗೆ ತರ್ಸ್ಕೊಡ್ತೀನಿ ಬೇಕಾದ್ರೆ ಹೇಳು ಅಂತಂದ. ಓಕೆ ತರ್ಸು ಅಂತಂದ, ಯಾಕೆ ಅವನು ರೀಸೆಂಟಾಗಿ ಅವನು ತರ್ಸ್ಕೊಂಡಿದ್ದ ಫೋನ್ನ. ಸೊ ಅದಕ್ಕೋಸ್ಕರ ನಾನು ಅವನಿಗೆ ಹೇಳಿಬಿಟ್ಟು ತರ್ಸ್ಕೊಂಡೆ, ಅದೇ 15 Pro Max. ಹಬ್ಬಾ, ಇವತ್ತು ಬೆಳಗ್ಗೆ ನನಗೆ ಹೊಸ ವರ್ಷಕ್ಕೆ ನನ್ನ ಕೈಗೆ ಸಿಕ್ಕಿದೆ. ಹಾಂ, ಹೊಸ ವರ್ಷಕ್ಕೆ ಸಿಕ್ಕಿದೆ. ಅನ್ಬಾಕ್ಸಿಂಗ್ ವೀಡಿಯೋನ ನಾನು ಆಫೀಸಲ್ಲಿ ಮಾಡಿದೆ. ಏನಕ್ಕೆ ಅಂತಂದರೆ, ಯಾವ ಲೆವೆಲ್ ಅದಕ್ಕೆ ಎಷ್ಟು ಒಳ್ಳೆ ಒಂಥರ ಇಲ್ಲಿಂದಲೂ ಹೋಗಿ ಅಲ್ಲಿಂದ ಬಂದು ಅಂದೆಲ್ಲ ಆಯಿತು. ಇಲ್ಲಿಂದ ನನ್ನ ಫ್ರೆಂಡ್, ಅವನ ಫ್ರೆಂಡ್ ಬರಬೇಕಿತ್ತು, ಬಟ್ ಅವ್ನು ಬರಲಿಲ್ಲ. ಚೆನ್ನೈಗೆ ಹೋಗುತ್ತೆ ಅಂತ ಅಂದ, ಚೆನ್ನೈಯಿಂದ ಫ್ರೆಂಡ್ ಯಾರು ತೊಗೊಂಬರ್ತಾರೆ ಅಂತ ಅಂದ, ಬಟ್ ಅದು ಆಗಲಿಲ್ಲ. ಅದಾದಮೇಲೆ ಮಂಗಳೂರಿಗೆ ಬಂತು ಮೊಬೈಲು, ಮಂಗಳೂರಿಗೆ ಬಂದಾದಮೇಲೆ ಅಲ್ಲಿಂದ ಬಸ್ನಲ್ಲಿ ಇದನ್ನು ತರಿಸ್ಕೊಂಡು ನನಗೆ ಡೆಲಿವರಿ ಆಯಿತು. ಅಂತೂ ಇಂತೂ ಡೆಲಿವರಿ ಆಯಿತು, ಕಾಯ್ಕೊಂಡು 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 ಆಯಿತು. ಸೊ ಸಖತ್ತಾಗಿದೆ ಮೊಬೈಲು ಅಂತ ನಾನು ರಿವ್ಯೂಸ್ ಅದು ಇದು ಎಲ್ಲ ಹೇಳಿದ್ದೀನಿ. ನಾನು ರಿವ್ಯೂ ಮಾಡಿಕೊಂಡು ಈ ಟೆಕ್ನಿಕಲ್ ರೀಸನು, ಆ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಅವೆಲ್ಲ ನಾನು ಏನೂ ಹೇಳೋಕ್ಕೋಗಲ್ಲ. ನನ್ನ ಯೂಸರ್ ಎಕ್ಸ್ಪೀರಿಯೆನ್ಸ್, ಯಾಕೆ ಅಂತಂದರೆ ಐ ಆಮ್ ಎ ಆ್ಯಪಲ್ ಫ್ಯಾನ್. ಸೊ ನನ್ನ ಹತ್ರ ಆಲ್ಮೋಸ್ಟು ಎಷ್ಟೊಂದು ಪ್ರಾಡಕ್ಟ್ಸ್ಗಳಿದೆ, ಈಗಿದೆ. ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ಸ್ ಆಗಿರ್ಬೋದು, ಐಪ್ಯಾಡ್, ಮ್ಯಾಕ್, ಫೋನು, ಐ ವಾಚು. ಸೊ ಇಷ್ಟೆಲ್ಲನೂ ನನ್ನ ಹತ್ರ ಇದೆ. ಸೊ ಮೊಬೈಲ್ನ ಅನ್ಬಾಕ್ಸ್ ಮಾಡಿರೋ ವಿಡಿಯೋ ನಿಮಗೆ ಈಗ ನೆಕ್ಸ್ಟ್ ಬರುತ್ತೆ. ಸೊ ನನ್ನ ಹತ್ರ ಐಫೋನ್ 15 ಪ್ರೊ ಮ್ಯಾಕ್ಸ್
ಬಾಕ್ಸ್ ಇದೆ, ಓಪನ್ ಮಾಡ್ತಾ ಇದ್ದೀನಿ. ವಾವ್, ಸೂಪರಾಗಿ ಕಾಣಿಸ್ತಾ ಇದೆ. ಓಕೆ, 15 Pro Max ಇದು ಸೈಡಿಗೆ ಇರಲಿ. ಡಿಸೈನ್ ಬೈ ಆ್ಯಪಲ್ ಇನ್ ಕ್ಯಾಲಿಫೋರ್ನಿಯಾ. ಒಂದಷ್ಟು ಸ್ಟಿಕ್ಕರು ಮತ್ತು ಡಾಕ್ಯುಮೆಂಟೇಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ನೀವು ಈ ಸಲ ಸಿ ಟು ಸಿ ಕೇಬಲ್ ನೋಡಿ, ಆ್ಯಕ್ಚುಲಿ ಇದು ಒಂಥರ ನೈಲಾನ್ ರೀತಿ ಇದೆ, ತುಂಬ ಚೆನ್ನಾಗಿದೆ. ಕೇಬಲ್ ಕ್ವಾಲಿಟಿನೂ ಚೆನ್ನಾಗಿದೆ, ಹಳೆ ಲೈಟ್ನಿಂಗ್ ಕೇಬಲ್ ಥರ ತುಂಬ ಸಾಫ್ಟ್ ಮೆಟೀರಿಯಲ್ ಏನಿಲ್ಲ, ಚೆನ್ನಾಗಿದೆ ಕೇಬಲ್, ಚೆನ್ನಾಗಿದೆ. ಬನ್ನಿ, ಇದನ್ನೆಲ್ಲ ಸೈಡ್ ಇಟ್ಬಿಟ್ಟು ಈಗ ಮೊಬೈಲ್ನ ಸ್ವಿಚ್ ಆನ್ ಮಾಡೋಣ. ಸ್ವಿಚ್ ಆನ್ ಮಾಡೋಕ್ಕೆ ಮುಂಚೆ ಓಪನ್ ಮಾಡೋಣ. ಸೌಂಡೇ ಒಂಥರ ಮಜಾ ಇದೆ. ಓಕೆ, ಸ್ವಿಚ್ ಆನ್ ಮಾಡೋಣ. ಓಕೆ, ಓಂ ಗಣೇಶ ಆಯ್ನ ಮಗ ಬಲಗೈಲಿ ಮಾಡೋದು ಇಂಡಿಯನ್ಸ್. ಆನ್ ಆಯಿತು, ಕೂಲ್. ಸಕ್ಕತ್ತಿದೆ, ಕೈ ನೋಡಿ. 6.7 inch ಫೋನು, ಭಾರ ಇಲ್ಲ. ಆ್ಯಕ್ಚುಲಿ 14 Pro ಗಿಂತ ಏನು ಭಾರ ಇಲ್ಲ, ನಿಮ್ಗೆ ಅವಾಗೇ ಹೇಳ್ದಂಗೆ. ಇಂಗ್ಲೀಷ್ ಇಂಡಿಯಾ ಸೊ ಸೆಟಪ್ ಎಲ್ಲ ಮಾಡ್ತೀನಿ. ಸೆಟಪ್ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ, ಎಲ್ಲ ಆದಮೇಲೆ ಸಿಗ್ತೀನಿ ನಿಮಗೆ ಸೆಟಪ್ ಎಲ್ಲ ಮುಗಿಸಿ. ನೋಡಿ, ಅದಕ್ಕಿಂತ ಮುಂಚೆ ಕ್ಯಾಮ್ರಾ. ಸೊ ಇಲ್ಲಿ ಫ್ರಂಟ್ ಫೇಸಿಂಗ್ ಸೈಡಲ್ಲಿ ನೋಡಿ, ಟೈಟಾನಿಯಮು ಕೊಟ್ಟಿದ್ದಾನೆ. ಮತ್ತು ಇಲ್ಲಿ ಮೊದಲು ಇಲ್ಲಿ ಶಟ್ರ್ ಬಟನ್ ಟೈಪ್ ಇತ್ತು, ಈಗ ಇಲ್ಲಿ ಪ್ರೆಸ್ ಬಟನ್ ಟೈಪ್ ಕೊಟ್ಟಿದ್ದಾರೆ. ಸೊ ಟೆಕ್ನಿಕಲಿ ಇಲ್ಲೇನೋ ನೀವು ಬೇಜಾರು ನೋಡಿರ್ತೀರ, ಸಿ ಟೈಪು. ಸೊ ಆ ಟೆಕ್ನಿಕಲಿ ವೀಡಿಯೋಸ್ ಅವೆಲ್ಲ ಮಾಡೋಕ್ಕೆ ಹೋಗಲ್ಲ, ನಾನೇನು ಅವೆಲ್ಲ ಮಾಡೋಕ್ಕೆ ಹೋಗಲ್ಲ. ಇದಕ್ಕೆ ಪೌಚ ತೊಗೋಬೇಕು, ತೊಗೊಳ್ಳೋಣ. ಸೊ ನಿಮಗೆ ನಾನು ಆಫೀಸಲ್ಲಿ ಬೆಳಗ್ಗೆ ಕಲೆಕ್ಟ್ ಮಾಡ್ಕೊಬಂದು ಆಫೀಸಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೆಟಪ್ ಎಲ್ಲ ಮಾಡ್ತೀನಿ. ಆ್ಯಕ್ಚುಲಿ ಆಡ್ಸ್ ಬೇಡ, ಡಿಫಾಲ್ಟ್ ಕಂಟಿನ್ಯೂ. ಕ್ವಿಕ್ ಸ್ಟಾರ್ಟಪ್ ವಿತ್ ಅನದರ್ ಡಿವೈಸ್, ಲಾಗಿನ್ ಕೇಳ್ತಾ ಇದೆ. ಸೊ ಮಿಕ್ಕಿದ ಸೆಟಪ್ ಎಲ್ಲ ಮಾಡಿಬಿಟ್ಟು ನಾನು ಸಿಗ್ತೀನಿ. ಅನ್ಬಾಕ್ಸ್ ವಿಡಿಯೋನ ನೀವು ನೋಡಿದ್ದಾಯಿತು. ಸೊ ಇವಾಗ ನನ್ನ ಕೈಯಲ್ಲಿ 15 Pro Max ಇದೆ. ಇದು ಬಂದು ಟೈಟಾನಿಯಂ ಬ್ಲೂ, ಬ್ಲೂ ಟೈಟಾನಿಯಂ ಅಂತ ಅಂತಾರೆ. ನೀವು ನೋಡ್ಬೋದು, ಸಕ್ಕತ್ತಾಗಿದೆ, ಸ್ಲೀಕ್ ಡಿಸೈನು. ಮತ್ತು ಅಷ್ಟೊಂದು ವೆಯ್ಟ್ ಇಲ್ಲ. 14 Pro ನನ್ನ ಫ್ರೆಂಡ್ಸ್ ಹತ್ತಿರ ಇದೆ, 14 Pro ಎಲ್ಲ ನಾನು ಎತ್ಕೊಂಡು ನಾನು ಸ್ವಲ್ಪ ಇದೆ. ಆ್ಯಸ್ ಯೂಶ್ವಲ್ ನಿಮಗೆ ಸಿ ಟು ಸಿ ಕೇಬಲ್ ಇದೆ. ಈ ನಾನು ಆಲ್ರೆಡಿ ಇದಕ್ಕೆ ಬ್ಯಾಕ್ ಒಂದು ಕವರ್ ಹಾಕ್ಸಿದ್ದೀನಿ. ಯಾಕೆ ಅಂತಂದರೆ ನಾನು ಜಾಸ್ತಿ ಮೊಬೈಲ್ ತೆಗೆಯೋದು ಅದೆಲ್ಲ ಮಾಡೋದ್ರಿಂದ ಗಲೀಜಾಗ್ಬಿಡುತ್ತೆ ಹಂಗೆ ಅಂತ ನಾನೆಲ್ಲ ಸ್ಕ್ರೀನ್ ಗಾರ್ಡು ಅವೆಲ್ಲ ಹಾಕ್ಸ್ಬಿಟ್ಟಿದ್ದೀನಿ. ಸೊ ಮೊಬೈಲ್ಗೆ ಇದು ಕ್ಯಾಮ್ರಾಗೆ ಏನು ಲೆನ್ಸ್ ಹಾಕ್ಸಿಲ್ಲ, ಯಾಕೆಂದರೆ ಕ್ಯಾಮ್ರಾ ಲೆನ್ಸ್ ಹಾಕ್ಸಿದ್ರೆ ಫೋಟೋಗಳು ಮತ್ತು ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದ್ರ ಮೇಲೆ ಹಾಕಿರೋ ಗ್ಲಾಸು ತುಂಬ ಹೈ ಕ್ವಾಲಿಟಿದು. ಅದ್ರ ಮೇಲೆ ನಾವು ಯಾವುದೋ ಲೋಕಲ್ ಗ್ಲಾಸ್ ಹಾಕ್ಸೋ, ಲೋಕಲ್ ಅಂತಂದರೆ ಇವಾಗ 1000 rupees ಕೊಟ್ಟರು ಅದು ಲೋಕಲೇ. ಸೊ ಅದಕ್ಕೋಸ್ಕರ ಈ ಲೆನ್ಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ನಾನು ಇನ್ನೂ ಹಾಕ್ಸೋಕೆ ಹೋಗಿಲ್ಲ. ಬ್ಲೂ ಟೈಟಾನಿಯಮ್ ಫುಲ್ ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ಸಿ ಎತ್ತೋರಿಗೆ ಹೆಗ್ಣ ಮುದ್ದು ಅನ್ನಂಗೆ, ಆಮ್ ಆ್ಯಪಲ್ ಫ್ಯಾನ್. ನೀವು ಯಾವುದೇ ಆ್ಯಪಲ್ ಪ್ರಾಡಕ್ಟ್ಸ್ ಕೊಟ್ಟರು ನಾನು ಇಷ್ಟಪಡ್ತೀನಿ. ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ನೀವು ಪ್ರೋತ್ಸಾಹ ಕೊಡಬೇಕು. ಯಾಕೆ ಅಂತಂದರೆ ಇದರಲ್ಲಿ ರೀಲ್ಸು ಅದು ಇದು ಎಲ್ಲ ಇನ್ಮೇಲೆ ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಮಾಡ್ಕೊಡೋಣ. 2024 ಎಕ್ಕಚಿಕ್ಕಿ ಅಂತ ಫುಲ್ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬ್ಲೂ ಟೈಟಾನಿಯಮ್ ಮೊಬೈಲ್ ನನ್ನ ಹತ್ರ ಇದೆ, ಚೆನ್ನಾಗಿದೆ, ಗುಡ್, ಇಟ್ಸ್ ಗುಡ್, ಲವ್ಲಿ. ಸೊ ಇನ್ನು ಸೆಟಪ್ಪು ಮಾಡಬೇಕು,
ಆ್ಯಕ್ಚುಲಿ ಏನು ನಾನು ಅಷ್ಟೊಂದು ಆ್ಯಪ್ಸ್ಗಳು ಏನು ಡೌನ್ಲೋಡ್ ಮಾಡಿಲ್ಲ, ಮಾಡಬೇಕು. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ನಾನು 8ನೇ ತಾರೀಕು ವೀಡಿಯೋ ಹಾಕ್ತಾಯಿದ್ದೀನಿ, ಇವತ್ತು ವೀಡಿಯೋ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ 1ನೇ ತಾರೀಕು ನೀವೆಲ್ಲ ಪಾರ್ಟಿ ಗಿಟಿ ಮುಗಿಸ್ಕೊಂಡು ಫುಲ್ ಎಲ್ಲ ಟೈಟಾಗಿ ಮಲ್ಕೊಂಡು ಎಲ್ಲ ಆರಾಮ್ಸೆ ಇರ್ತೀರ. ಇನ್ನೂ ಎಷ್ಟೋ ಜನ ಗೋವಾ ಪಾಂಡಿಚೇರಿ ಅದು ಇದು ಅಂತ ಎಲ್ಲ ಕಡೆಯಿಂದ ಬಂದಿರ್ತೀರ. 8ನೇ ತಾರೀಕು ಎಲ್ಲರೂ ಆಫೀಸ್ಗೆ ಹೋಗಬೇಕು. ನಾನು ಆಫೀಸಲ್ಲಿ ಇರ್ತೀನಿ, ಆಫೀಸಲ್ಲಿ ಮುಕ್ಕೊಂಡು ಬಂದಿದ್ದೀನಿ, ಬಂದಿರ್ತೀನಿ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.